ಹೆಂಡತಿ ಸರ್ಕಾರಿ ಕಚೇರಿಯಲ್ಲಿ, ಗಂಡನು ಕೂಡ ನೌಕರ. ಆಫೀಸ್ಗೆ ಬಿಡಲು ಬರುವ ಪತಿ ಕಚೇರಿಯಲ್ಲೇ ಬೀಡು. ಸೊ ಕ್ಯಾಮ್ರಾ ಕಂಡೊಡನೆ ಜೂಟ್ ಹೇಳಿದ ಪತಿರಾಯ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಹೆಂಡತಿಯ ಸರ್ಕಾರಿ ಕಚೇರಿಯಲ್ಲಿ ಗಂಡನ ಕೆಲಸ. ಕ್ಯಾಮರಾ ಕಂಡೊಡನೆ ಎದ್ದು ಹೋದ ಪತಿರಾಯ. ಹೀಗೆ ಕ್ಯಾಮರಾ ಕಂಡೊಡನೆ ಕಚೇರಿಯಿಂದ ಎದ್ದು ಹೊರಬರ್ತಾ ಇರುವ ಈ ವ್ಯಕ್ತಿ ಹೆಸರು ವಿಜಯ್ ಭಾಸ್ಕರ್, ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ನಿವಾಸಿ. ಈತನ ಪತ್ನಿ KSRTCಯಲ್ಲಿ ಜೂನಿಯರ್ ಅಸಿಸ್ಟೆಂಟ್, ಹೆಸರು ಶರ್ಮಿಳಾ. ವಿಜಯ್ ಭಾಸ್ಕರ್ ಸರ್ಕಾರಿ ನೌಕರನಲ್ಲ, ಆದರೂ ಹೆಂಡತಿ ಶರ್ಮಿಳಾ ಜೊತೆ ಕಚೇರಿಗೆ ಬಂದು ಕಚೇರಿಯಲ್ಲಿ ಕೂರೋ ಈತ ಬಸ್ ಪಾಸ್ ಮಾಡಿಕೊಡೋ ಕೆಲಸ ಮಾಡ್ತಾನೆ. ನನಗೆ 4-5 ಬಾರಿ ಆಪರೇಷನ್ ಆಗಿದೆ, ಹೀಗಾಗಿ ನನ್ನ ಗಂಡ ನನಗೆ ಸಹಾಯ ಮಾಡ್ತಾರೆ ಅಂತ ಸಬೂಬು ಕೊಡ್ತಾರೆ ಶರ್ಮಿಳಾ. 5 ಆಪರೇಷನ್ ಆಗಿ ಹೊಟ್ಟೆಯಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ನನಗೆ ಸೀಲೆಲ್ಲ ಜಾಸ್ತಿ ಹೊಡೆಯೋಕ್ಕೆ, ಲ್ಯಾಮಿನೇಷನ್ ಮಾಡೋಕ್ಕೆ ಅದಕ್ಕೆ ಅವರು ಹೆಲ್ಪಿಗೆ ಬರ್ತಾರೆ. ಹಂಗಾಗಿ ನಾನು ಮಾಡಿಕೊಟ್ಟಾಗ ಬರ್ಕೊಡೋದು ಅದು ಮಾಡಿಕೊಡ್ತಾರೆ. ಇಲ್ಲಿ 1-2 ತಿಂಗಳಿಂದ ಅಷ್ಟೇ ಬರ್ತಾರೆ. ಇನ್ನು ಶರ್ಮಿಳಾ ಪತಿ ಏನು ನೆಪ ಕೊಡ್ತಾರೆ ನೀವೇ ಕೇಳಿ. ಅವ್ರ ಮನೆಯವರು ಬಿಟ್ಟು ಬರೋಕೆ ಬಂದಾಗ ನಾನು ಸ್ವಲ್ಪ ಹೊತ್ತು ಇರ್ತೀನಿ. ಬಿಸಿ ಇದ್ದಾಗ ಯಾರು ಜನ ಬರ್ತಾ ಇರ್ತಾರಲ್ಲ, ಹಂಗಾಗಿ ಅವ್ರಿಗೆ ರಿಸ್ಕ್ ಆಗಬಾರ್ದು ಅಂತ ಅವ್ರ ಜೊತೆ ಸ್ವಲ್ಪ ಇದ್ದು ಅದೇನಾದ್ರು ಇದು ಮಾಡ್ತೀನಿ. ಅವ್ರನ್ನ ಬಿಟ್ಟು ಬರೋಕೆ ಬರೋದೇ ಇಲ್ಲ, ನಾನು ಡೈಲಿ ಬೆಳಿಗ್ಗೆ ಬರ್ತೀನಿ, ಸಾಯಂಕಾಲ ಬಂದು ಕರ್ಕೊಂಡೋಗ್ತೀನಿ. ಹ್ಞೂ, ಕರೆಕ್ಟ್ ಇದೆ ಅಂತ ಹೇಳ್ತೀನಿ. ಅವ್ರು ಒಂದ್ಸಲ ನೋಡ್ತಾರೆ, ಅದು ನಂದು ಏನು ತಪ್ಪಿದ್ರೆ ನಮಗೆ ಅದಕ್ಕೆ ನಾನು ಪನಿಷ್ಮೆಂಟ್ ತಗೊಟ್ರೆ ನಾನು ಅಳಿದೀನಿ ಅನುಭವಿಸಕ್ಕೆ. ಆದರೆ ಜೂನಿಯರ್ ಅಸಿಸ್ಟೆಂಟ್ ಶರ್ಮಿಳಾ ಮೇಲೆ ಕ್ರಮ ಕೈಗೊಳ್ತೀವಿ, ಆದರೆ ಅವರ ಪತಿ ವಿರುದ್ಧ ಕ್ರಮ ಕೈಗೊಳ್ಳಲು ಆಗಲ್ಲ. ಅವರು ಇಲ್ಲಿ ಇದ್ದದ್ದು ನಮಗೆ ಗೊತ್ತೇ ಇರಲಿಲ್ಲ ಅಂತಾರೆ. ನಮ್ಮ ಗಮನಕ್ಕೆ ಬಂದಿಲ್ಲ ಅದು ವಿಷಯ, ನಮ್ಮ ಗಮನಕ್ಕೆ ಬಂದಿಲ್ಲ. ಈಗಲಷ್ಟೇ ನಮ್ಮ ಗಮನಕ್ಕೆ ಬಂದಿರೋದು, ಖಂಡಿತ ಅದಕ್ಕೆ ಅಲೋ ಮಾಡಿಲ್ಲ. ಅವ್ರನ್ನ ಇಮಿಡಿಯೇಟಾಗಿ ಅಲ್ಲಿಗೆ ಕಳಿಸ್ತೀವಿ. ಮುಂದಿನ ಕ್ರಮ ಅಂದರೆ ನಮ್ಮ ಎಂಪ್ಲಾಯ್ ಮೇಲೆ ನಾವು ಕ್ರಮ ಕೈಗೊಳ್ತೀವಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು. ಅವ್ರನ್ನ ಮತ್ತೆ ಅಲೋ ಮಾಡಿದಿಲ್ಲ ಅಲ್ಲಿ, ಮತ್ತೆ ನಮ್ಮ ಎಂಪ್ಲಾಯ್ ಏನಿದ್ರೆ ಅವ್ರನ್ನ ಅಲೋ ಮಾಡೋದಕ್ಕೆ ಹೋದ ಮಾಡಿದರೆ ಅವ್ರು ಖಂಡಿತ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸರ್ಕಾರಿ ಕಚೇರಿಯಲ್ಲಿ ಅನುಮತಿ ಇಲ್ಲದೆ ಕೆಲಸ ಮಾಡಿರೋದು ಮತ್ತು ಕೆಲಸ ಮಾಡಿಸಿರೋದು ಕ್ಯಾಮೆರಾದಲ್ಲಿ ಸೆರೆಯಾಗಿರುವಾಗ ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಅನ್ನೋದೇ ಆಗ್ರಹ. ಇದು ಉಳಿದವರಿಗೂ ಪಾಠ ಆಗಬಹುದು. ಕ್ಯಾಮೆರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.